Hello guys, good morning. Matte guys, ivattu nodi ivattu belage begagide hage untalla. Hage guys, ivattu Salman avardu birthday alla special agi nanu mutton mandi matte bere items alla maartta idini. Okay guys, nanna channel subscribe maadi support maadi. Okay guys, jor male bartuntu nodi anta. Guys, ivaguntalla 5:30 am aitta guys, nodi male bartuntu jor. Okay guys, idondo nanu bowl ittidene andre ella items nanu alte nimge torsi adikke haklikke 2 tablespoon astu untala jeerige hakidene matte 2.5 tablespoon astu coriander seeds hage untala kottumbri beeja hage untala guys kottumbri beeja kottumbri kaal eno gotilla matte guys 2 tablespoon astu identa ಬಡ ಸೊಪ್ಪು ಹಾಗೆ ಗೈಸ್ 2 ಟೇಬಲ್ ಸ್ಪೂನ್ ಅಷ್ಟು ಇದು ಎಂತ ಇದು ಕಾಲ್ಮೆನ್ಸ್ ಪೆಪ್ಪರ್ ಹಾಗೆ ನಾನು ಒಂದು ಕುಕ್ಕರ್ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೇನೆ ಅದರಲ್ಲಿ ಕುಕ್ ಮಾಡೋದು ಅದು ಓಕೆ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಉಂಟಲ್ಲ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು 4 ಪೀಸ್ ತೊಗೊಳ್ಬೇಕು ಮತ್ತು ಒಂದು ಬೈ ಲೀವ್ಸ್ ಮತ್ತು ಗೈಸ್ ಅದು ನಾನು ಅವಾಗ ತೋರಿಸಿದ್ದೆಲ್ಲ ಅದೆಲ್ಲ ಹಾಕಬೇಕು ಅದು ಹಾಕಿಬಿಟ್ಟು ಉಂಟಲ್ಲ ನಾವು 2.5 ಟೇಬಲ್ ಸ್ಪೂನ್ ಅಷ್ಟು ಕೋರಿಯಂಡರ್ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ ಸ್ವಲ್ಪ ಹಾಗೆ ಉಂಟಲ್ಲ ಗೈಸ್ ಗರಂ ಮಸಾಲೆ ಪುಡಿ ನಿಮಗೆ ಹಾಕ್ಬೋದು ಇಲ್ಲಾಂದರೂ ಬಿಡ್ಬೋದು ಆಪ್ಷನಲ್ ಅದು ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಬೇಕು ಓಕೆ ನಾನು 2.5 ಅಷ್ಟು ಹಾಕಿದೆ ಮತ್ತು ಗೈಸ್ ನೀವು ನನ್ನ ಚಾನಲ್ ನೀವಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಮತ್ತು ಗೈಸ್ ನೋಡಿ ಇದು ಮ್ಯಾಗಿ ಕ್ಯೂಬ್ಸ್ ಚಿಕನ್ ಸ್ಟಾಕ್ ಅದು ನಾನು ಇವಾಗ ಹಾಕ್ತಾ ಇದ್ದೇನೆ ನಾನು ಇವಾಗ 2 kg ಮಾಡೋದಲ್ಲ ಮಟನ್ ಸೊ ಹಾಗಾಗಿ ನಾನು 4 pieces ಹಾಕಿದ್ದೀನಿ ನೀವು ಕೂಡ ಅದು ಮ್ಯಾಗಿ ಕ್ಯೂಬ್ಸ್ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಗೈಸ್ ಬೈ ಮಾಡಿ ಯೂಸ್ ಮಾಡಿ ಮಂದಿ ಎಲ್ಲ ಮಾಡುವಾಗ ಒಳ್ಳೆ ಟೇಸ್ಟ್ ಆಗುತ್ತೆ ಮತ್ತು ಗೈಸ್ ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ ಅದಕ್ಕೆ ನಾನು ಹೇಳಿದ್ದು ಮತ್ತು ಏನಂತ ಹೇಳಿದ್ರಿ ನೋಡಿ ಇದು ಮೀಡಿಯಮ್ ಸೈಜ್ ಆನಿಯನ್ ಗೈಸ್ ಇದು ನಾನೊಂದು 10 ಆನಿಯನ್ಸ್ ತೊಗೊಂಡಿದ್ದೀನಿ ಮಸಾಲೆ ಗ್ರೇವಿ ಜಾಸ್ತಿ ಆಗಲಿಕ್ಕೆ ಹಾಗೆ ಗೈಸ್ ಇದು ಇವಾಗ ನಾನು ಅದಕ್ಕೆ ಹಾಕಿದ್ದೀನಿ ಹಾಗೆ ಇದು ಕೂಡ ಅಷ್ಟೇ ಚಂದ ಕುಕ್ ಆಗಬೇಕು ಕುಕ್ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು ಇದು ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಮತ್ತು ಗೈಸ್ ಏನಂತೇಳಿದರೆ ಸಲ್ಮಾನ್ ಅವ್ರದ್ದು ಬರ್ತಾರೆ ಇವತ್ತು ತುಂಬಾ ಗ್ರ್ಯಾಂಡಾಗಿ ಆಗಿದೆ ಪ್ಲ್ಯಾನಿಂಗ್ಸೇ ಇರಲಿಲ್ಲ ಮತ್ತು ಎಂತೆಲ್ಲ ಮಾಡೋದು ಅಂತೇಳಿ ಐಡಿಯಾ ಕೂಡ ಇರಲಿಲ್ಲ ಒಟ್ರಶಿ ನನಗೆ ಇಷ್ಟ ಬಂದೆಲ್ಲ ಮಾಡಿದೆ ಟೈಮಲ್ಲ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಮಾಡಿದೆ ಗೈಸ್ ಅಲ್ಹಮ್ದುಲಿಲ್ಲಾ ಎಲ್ಲದು ತುಂಬಾ ಚೆನ್ನಾಗಾಗಿದೆ ಮತ್ತು ಗೈಸ್ ನನ್ನ ರುಚಿಗೆ ತಕ್ಕಷ್ಟು ಇವಾಗ ಬೇಕಾಗಿದ್ದು ನಮ್ಗೆ ಇವಾಗ ಬೇಕಾದಷ್ಟು ನಾನು ಸಾಲ್ಟ್ ಹಾಕಿದ್ದೀನಿ 1.5 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ನೋಡಿ ಚೆಕ್ ಮಾಡಿ ಹಾಕುವ ಹಾಗೆ ಗೈಸ್ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಮಂದಿ ಮಸಾಲೆ ಪೌಡರ್ ಅರೇಬಿಯನ್ ಮಂದಿ ಮಸಾಲೆ ಪೌಡರ್ ಅದು ಹಾಕಿದ್ದೀನಿ ಮತ್ತು ಗೈಸ್ ಒಂದು 1/2 ಲೈಮ್ ಜ್ಯೂಸ್ ಹಾಕುವ ಅದರ ಸೀಡ್ಸ್ ಬಿತ್ತು ಬಟ್ ನಾ ತೆಗೆದೆ ಮತ್ತು ಗೈಸ್ ಜಿನ್ ಇದು ಎಂತ ಸಾರಿ ಕರ್ಡ್ ಉಂಟಲ್ಲ ಕರ್ಡ್ ಹಾಕಬೇಕು ಎಂತ ದಹಿ ಕರ್ಡ್ ಅದು ಹಾಕಬೇಕು ಅದು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದೆ ಗೈಸ್ ನಾನು ಹಾಗೆ ಉಂಟಲ್ಲ ಗೈಸ್ ಚಂದ ಮಿಕ್ಸ್ ಮಾಡಬೇಕು ಗೈಸ್ ಅದು ಎಂತ ಹೇಳ್ತಾರೆ ಕುಕ್ಕರ್ ಇದು ಅಡಿ ಹಿಡಿತದೆ ಅಂತ ಹೇಳ್ತಾರಲ್ಲ ಎಂತ ಬ್ಲ್ಯಾಕ್ ಇದಾಗ್ತದೆ ಕರಿದೋಗ್ತದೆ ಅಂತ ಹಾಗೆ ಆಗ್ತದೆ ಜಾಗ್ರತೆ ಸ್ವಲ್ಪ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಇರಿ ನಾನು 2 ಟೇಬಲ್ ಸ್ಪೂನ್ ಫಸ್ಟಿಗೆ ಹಾಕಿದ್ದೆ ಮತ್ತು 1 ಟೇಬಲ್ ಸ್ಪೂನ್ ಈಗ ಹಾಕಿದ್ದೆ ಚಂದ ಮಿಕ್ಸ್ ಮಾಡಿ ಇವಾಗ ಅದು ನಾನು ಒಂದು 2-3 ವಿಸಿಲ್ ತೆಗಿವ ಚಂದ ಬಾಯ್ಲ್ ಆಗಬೇಕಲ್ಲ ಒಂದು 4 ವಿಸಿಲ್ ಹೋಗಲಿ ಒಂದೊಂದು ಕುಕ್ಕರ್ ಒಂದೊಂದು ಟೈಪ್ ಎಲ್ಲ ಗೈಸ್ ಹಾಗೆ ಇದು ನೋಡಿ ಇದು ಸ್ವಲ್ಪ ಮಳೆ ಎಲ್ಲ ಬಂತಲ್ಲ ನೀರು ಕಲೆ ಕುಕ್ಕರ್ ಮೇಲೆ ಮತ್ತು ನೀವೆಂತಲ್ಲ ಹೇಳಿ ಕಮೆಂಟ್ ಮಾಡಬೇಡಿ ಹಾಗೆ ಉಂಟಲ್ಲ ಗೈಸ್ ನೋಡಿ ಮಟನ್ ನೋಡಿ ಮಟನ್ ಎಷ್ಟು ಒಳ್ಳೆಯದೆ ಅಂತೇಳಿದರೆ ತುಂಬ ಒಳ್ಳೆಯದೆ ಹಾಗೆ ಗೈಸ್ ನೋಡಿದು 4 whistles ಹೋಯಿತು ಹಾಗೆ ನೋಡಿ ಮಸಾಲೆ ಎಲ್ಲ ಆಗಿದೆ ಆದರೂ ಕೂಡ ಸ್ವಲ್ಪ ತಳ ಹಿಡಿದಿದೆ ಹಾಗೆ ಗೈಸ್ ನೋಡಿದ್ದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಈಗ ಹಾಕ್ತಾ ಇದ್ದೀನಿ ಫಸ್ಟಿಗೆ ಹಾಕಿದರೆ ಇಷ್ಟರೊಳಗೆಲ್ಲ ಇದಾಗ್ತಿತ್ತು ಫುಲ್ಲು
ಹಾಗೆ ಗೈಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಒಂದು ಟೇಬಲ್ ಸ್ಪೂನ್ ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಹಾಕಿದ್ದೀನಿ. ಮತ್ತು ಗೈಸ್ ನೋಡಿ ಇವಾಗ ಮಟನ್ ಎಲ್ಲ ಆ್ಯಡ್ ಮಾಡೋದು. ಮಟನ್ ಎಲ್ಲ ಚಂದ ಆ್ಯಡ್ ಮಾಡಿ ಉಂಟಲ್ಲ, ಮಟನ್ ಚಂದ ವಾಶ್ ಮಾಡಬೇಕು ಗೈಸು, ಮಂಜಲೆಲ್ಲ ಹಾಕಿ ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಮತ್ತು ಗೈಸ್ ಮಟನ್ ಎಲ್ಲ ಹಾಕಿ ಒಂದು 4-5 ವಿಸಿಲ್ ಹೋಗಲಿ. ಮತ್ತು ಗೈಸ್ ಎಂಥ ವಿಶೇಷ ಅಂತೇಳಿದರೆ ಮತ್ತು ಗೈಸ್ ಎಂತ ಗೊತ್ತಾ, ಫಸ್ಟ್ ಟೈಮ್ ನಾನು ಇವಾಗ ಸಲ್ಮಾನ್ ಅವರಿಗೆ ಅಂದರೆ ಹೇಳದೆ ಸರ್ಪ್ರೈಸ್ ಕೊಟ್ಟಿದ್ದು. ಲಾಸ್ಟ್ ಇಯರಲ್ಲಿ ಅಂದರೆ ನಾವು ಮ್ಯಾರೇಜ್ ಆಗಿದ್ಮೇಲೆ ಇದು ಸೆಕೆಂಡ್ ಟೈಮ್ ಬರ್ತಡೆ. ಲಾಸ್ಟ್ ಟೈಮು ಅವರು ನಾನು ಎಲ್ಲ ಮಾತಾಡಿನಿ, ಎಲ್ಲ ಕೇಕೆಲ್ಲ ತಂದೆಲ್ಲ ಕಟ್ ಮಾಡಿದ್ದು. ಓಕೆ, ಮತ್ತು ಗೈಸ್ ನೋಡಿ ಇದು ಒಂದು ಮುಷ್ಟಿ ಎಷ್ಟು ಉಂಟಲ್ಲ, ಕೋರಿಯಂಡರ್ ಲೀವ್ಸ್ ಹಾಕಿ ಉಂಟಲ್ಲ, ಮುಚ್ಚಿ ಇವಾಗ ಒಂದು 5 ವಿಸಿಲ್ ತೆಗಿವ ನಾವು. ಓಕೆ ಗೈಸ್, ವಿಸಿಲ್ ಎಲ್ಲ ಹೋಯಿತು. ಹಾಗಾಗಿ ಈಗ ನೋಡಿ ಒಳ್ಳೆ ಕಮ ಕಮ ಅಂತ ಅನಿಸ್ತುಂಟಲ್ಲ, ನಿಮಗೆಲ್ಲ ಅನಿಸ್ಲೇಬೇಕಲ್ಲ. ನಾನಲ್ಲ ಗೈಸ್ ಮಾಡೋದು, ಹಾಗೆ ನೋಡಿ ಗೈಸ್ ಇವಾಗ ಎಷ್ಟು ಸುಂದರವಾಗಿ ಬಾಯ್ಲ್ ಆಗಿದೆ ಅಂತ ನೋಡಿ, ಚಂದ ಬಾಯ್ಲ್ ಆಗಿದೆ ಗೈಸ್. ಹಾಗೆ ಉಂಟಲ್ಲ, ಚಂದ ಮಿಕ್ಸ್ ಮಾಡುವಾಗ ಪೊಗೆ ಬರ್ತುಂಟು, ಪೊಗೆ ಬರುವುದೇ ಅಲ್ಲ ಗೈಸ್. ನಾನು ಕುಕ್ ಮಾಡುವಾಗ ಪೊಗೆ ಬರದೇ ಇರ್ತದೆ, ಅದು ಪೊಗೆ ಬರಲೇಬೇಕು, ಪೊಗೆ ಬಂದ್ರೆ ಟೇಸ್ಟ್. ಇವಾಗ ನಾವೆಲ್ಲ ಮಟನ್ ಪೀಸ್ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕುವ, ಗ್ರೇವಿ ಅಲ್ಲ ಖಾಲಿ ಮಟನ್ ಪೀಸ್, ಅದು ಇವಾಗ ಫ್ರೈ ಮಾಡಲಿಕ್ಕುಂಟು. ಹಾಗೆ ಗೈಸ್ ನೋಡಿ ಅಂತೆ ಒಂದು ಫ್ರೈಡ್ ಪ್ಯಾನ್ ಉಂಟಲ್ಲ, ಅದು ಒಂದು ಗ್ಯಾಸಲ್ಲಿ ಸ್ಟೌವ್ ಆನ್ ಮಾಡಿ ಇಡಬೇಕು. ಒಂದು ಗ್ಯಾಸಲ್ಲಿ ಇಡಿ, ಎರಡು ಗ್ಯಾಸಲ್ಲಿ ಬೇಕಾದರೆ ಇಡಿ, ಗ್ಯಾಸಲ್ಲಿ ಇಟ್ಟರೆ ಸೀಡಿ ಆಯಿತಾ. ಮತ್ತು ಗೈಸ್ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಎಲ್ಲ ಫ್ರೈ ಮಾಡೋದು ಗೈಸ್, ಮಟನ್ ಪೀಸ್ ಹಾಕಿ ಹಾಕಿ ಫ್ರೈ ಮಾಡಬೇಕು. ಓಕೆ, ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಆಗುತ್ತೆ, ಫ್ರೈ ಮಾಡದಿದ್ರೂ ಒಳ್ಳೆ ಆಗುತ್ತೆ, ನಿಮ್ಮ ಇಷ್ಟ. ಫ್ರೈ ಮಾಡಿದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಷ್ಟೇ. ಹಾಗೆ ನಾನು ಮತ್ತೆ ಬೇರೆಂತ ವಿಶೇಷ ಅಂತ ಇಲ್ಲ ಇದರಲ್ಲಿ, ಫ್ರೈ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಅದೇ ಹಾಕಿ ಊಟ ಮಾಡಿದರೆ ಆಯಿತು, ಅಷ್ಟೇ ಗೈಸ್ ಇರೋದು, ಮತ್ತೆಂತ ಇಲ್ಲ. ಹಾಗೆ ಗೈಸ್ ಇದು ಚಂದ ಫ್ರೈ ಮಾಡುವ, ಒಂದು 2-3 ನಿಮಿಷ ಎಲ್ಲ ಹೀಗೆ ಮಿಡ್ಲಿಗೆ ಸ್ವಲ್ಪ ಹಾಗೆ ಅಡಿಮೇಲೆ ಮಾಡಿ ಎಲ್ಲ ಹಾಕುವ. ಹಾಗೆ ಉಂಟಲ್ಲ ಗೈಸ್, ಅಡಿಮೇಲೆ ಮಾಡಿ ಹಾಕುವುದು, ಮತ್ತೆ ಜಾಸ್ತಿ ಅಷ್ಟು ಫ್ರೈ ಮಾಡೋದು ಬೇಡ, ಯಾಕಂತೇಳಿದ್ರೆ ಅದು ಆಲ್ರೆಡಿ ಬಾಯ್ಲ್ ಆಗಿದ್ದೇ ಇಲ್ಲ ಮಟನ್ನು. ಹಾಗೆ ಮತ್ತು ಜಾಸ್ತಿ ಫ್ರೈ ಮಾಡ್ತಾ ಇದ್ರೆ ಮತ್ತೆ ಅದು ಬ್ಲ್ಯಾಕ್ ಆಗಿ ಹೋಗ್ತದೆ, ಅದಕ್ಕೆ ಒಂದು 2-3 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು, ಇದು ಫ್ರೈ ಮಾಡಿದರೆ ಸಾಕು, ನಮಗೆ ಗೊತ್ತಾಗ್ತದೆ ಅಷ್ಟು. ಆವಾಗ ಮಗುಚಿ ಹಾಕುವಾಗ ಗೊತ್ತಾಗ್ತದೆ ಅದು, ಆವಾಗ ನಾವು ಅದು ತೆಗೆದ್ರೆ ಆಯಿತು. ಓಕೆ, ಮೊಬೈಲ್ ಕೆಳಗೆ ಸ್ವಲ್ಪ ಇದಾಗಿದೆ, ಕೈ ಕೆಳಗಿಂದ ನೆಲಕ್ಕೆ ಬಿದ್ದದಲ್ಲ, ಕೈಗೆ ಬಿದ್ದದ್ದು, ಹಾಗಾಗಿ ಸ್ವಲ್ಪ ವಯಸ್ಸೆಲ್ಲ ಆಚೀಚಾಗಿರ್ಬೋದು. ಓಕೆ, ಮತ್ತೆ ಗೈಸ್ ಎಂಥ ವಿಶೇಷ ಎಲ್ಲ ನಿಮ್ಮದು ಹೇಳಿ ಅಂತೆ, ಕಮೆಂಟ್ಸ್ ಮಾಡಿ ಆಯಿತಾ. ಇಲ್ಲಿ ಒಬ್ಬರಿಗೆ ಕೆಮ್ಮ ಗೈಸ್, ಪಾಪ ಅವ್ರಿಗೆ ಕೋಲ್ಡ್ ಎಲ್ಲ ತಿಂದು, ನಿನ್ನೆ ಕೂಡ ಪಾಪ ಕೇಕೆಲ್ಲ ಕೋಲ್ಡ್ ಇತ್ತು, ಅದು ಪುಡ್ಡಿಂಗ್ ಎಲ್ಲ, ಹಾಗೆ ತಿನ್ನುವಾಗಲೇ ಹೇಳಿದರು ಕೋಲ್ಡ್ ಉಂಟು ಐಸ್ ಕ್ರೀಮ ಬೇಡ ಅಂತೆಲ್ಲ ಹೇಳಿ, ಆದರೂ ಪಾಪ ತಿಂದರು, ಸರ್ಪ್ರೈಸ್ ಕೊಟ್ಟಿದ್ದಂತೇಳಿ. ಈಗ ನೋಡು ನಾಳೆ ಎಲ್ಲ ಅದಕ್ಕೆ ಮದ್ದೆಲ್ಲ ತಗೊಳ್ಬೇಕು. ಮತ್ತು ಗೈಸ್ ಇಲ್ಲಿ ನೋಡಿ, ಹೀಗೆ ದೊಡ್ಡದೊಂದು ಮನೆಲ್ಲ ಇಟ್ಟು, ಸೊ ಬರ್ನಲ್ಲ ಬೊಗಣಿ ಅಂತ ಹೇಳ್ತೇನೆ, ನನಗೆ ಗೊತ್ತಿಲ್ಲ ಬಾಪ್, ನನಗೆ ಪಾತ್ರದಲ್ಲಿ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ ಗೈಸ್. ಹಾಗೆ ಹಾಗೆ ಉಂಟಲ್ಲ ಗೈಸ್, ಒಂದು ಸ್ವಲ್ಪ ಒಂದು ಇದಕ್ಕೆ ಬೌಲಿಗೆ ರೆಡ್ ಕಲರು ಫುಡ್ಡು, ಹಾಗೆ ಒಂದು ಬೌಲಿಗೆ ಎಲ್ಲೋ ಕಲರ್ ಹಾಕಿ ಸ್ವಲ್ಪ ರೈಸ್ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹೀಗೆ ಹಾಕಬೇಕು, ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಬೇಕು. ತುಪ್ಪ ಇದು ನಮ್ಮದು ಗೊತ್ತಲ್ಲ ನಿಮ್ಗೆ, ಲಾಸ್ಟ್ ಟೈಮ್ ನಾವು ಮನೆಯಲ್ಲಿ ಮಾಡಿದಂತ ಹೇಳಿದ್ದಲ್ಲ, ಅದು ತುಪ್ಪ ಎಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಗೈಸ್, ಸ್ವಲ್ಪ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಬೇಕು. ಮತ್ತು ಇದು ನೋಡಿ, ಇದು ಈಗ ಸ್ವಲ್ಪ ಸೈಡಿಗೆ ಮಸಾಲೆ ಹಾಕ್ಲಿಕ್ಕೆ, ಅಂದರೆ ಮಸಾಲೆ ದಮ್ಮಲ್ಲಿ ಇಡಬೇಕಲ್ಲ, ಅದಕ್ಕೆ ಸೈಡಿಗೆ ಎರಡು ಸೈಡಿಗೆ ಥರ ಮಾಡಿ ಉಂಟಲ್ಲ, ಮಸಾಲೆ ಹಾಕಬೇಕು, ಮಸಾಲೆ ಆಚೆ ಸೈಡು ಈಚೆ ಸೈಡು ಹಾಕಬೇಕು ಗೈಸ್. ಈಗ ನಾನು ಹಾಕ್ತೇನಲ್ಲ ಹಾಗೆ, ಗೊತ್ತುಂಟಲ್ಲ ಲಾಸ್ಟ್ ಟೈಮ್ ಫ್ರೈ ಇದು ಲಾಸ್ಟ್ ಇದರಲ್ಲಿ ಕ್ಲಿಪ್ಪಲ್ಲಿ ನೋಡಿದ್ರಲ್ಲ, ಫ್ರೈ ಮಾಡಲಿಕ್ಕೆ ಅಂತ ನಾನು ತೆಗೆದೆ ಅದರಲ್ಲಿ ಇದ್ದದ್ದು ಗ್ರೇವಿ ಇದು, ಇದಕ್ಕೆ ಈಗ ಸೈಡ್ ಮಾಡಿ ಹಾಕಬೇಕು, ಆಚೆ ಸೈಡ್ ಮತ್ತು ಈಚೆ ಸೈಡ್ ಎರಡು ಸೈಡ್ ಹಾಕಬೇಕು. ಓಕೆ, ಮತ್ತು ಗೈಸ್ ಎಂತಂತ ಹೇಳಿದರೆ ಸಲ್ಮಾನ್ ಅವರಿಗೆಲ್ಲ ಕೆಲವರೆಲ್ಲ ವಿಶ್ ಮಾಡಿದರು. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್ ಆಯ್ತಾ, ಮತ್ತು ಸಲ್ಮಾನ್ ಅವರು ಕೂಡ ಎಲ್ಲ ಥ್ಯಾಂಕ್ಸ್ ಅಂತ ಹೇಳಿದರು ಆಯಿತಾ ಎಲ್ಲರಿಗೂ. ಅವರು ಸ್ವಲ್ಪ ಕೆಮ್ಮ ಮತ್ತು ಮೈಕೈ ನೋವು ಅಂತೆಲ್ಲ ಹೇಳಿ ಪಾಪ ಅಂತ ತುಂಬ ಸೈಲೆಂಟಾಗಿದ್ದಾರೆ. ಅವರಿಗೆ ನಿನ್ನೆಯಿಂದ ಕೂಡ ಅಷ್ಟೇ ಕಫ ಕೆಮ್ಮೆಲ್ಲ ಉಂಟು, ಹಾಗಾಗಿ ಅವರು ಜಾಸ್ತಿ ವೀಡಿಯೋಕ್ಕೆ ಅಷ್ಟು ಇದು ಕೊಡಲಿಲ್ಲ, ಇಲ್ಲಾಂದರೆ ಸ್ವಲ್ಪ ಮಾತಾಡ್ತಿದ್ರು ಅವರು. ಆಯಿತು ಗೈಸ್, ಫೈನಲ್ ಈಗ ದಮ್ಮಿಗೆ ಇಡಲಿಕ್ಕೆ. ಇಲ್ಲಿ ನೋಡಿ, ನಾವು ಫಸ್ಟಿಗೆ ಕಣಲ್ ಮಾಡುವ, ಕಣಲ್ ಮಾಡಲಿಕ್ಕೆ ಉಂಟಲ್ಲ, ನಾನು ಚಾರ್ಕೋಲ್ ಕತ್ತು ಇದು ಮಾಡಿದ್ದು, ಚಾರ್ಕೋಲ್ ಕತ್ತು ಹಟ್ಟಿದ್ದು,
ಹಾಗೆ ಉಂಟಲ್ಲ ಗೈಸ್, ಚಾರ್ಕೋಲ್ ಉಂಟಲ್ಲ ಗ್ಯಾಸಲ್ಲಿ ಇಟ್ಟು ನಾನು ಅದು ಇದು ಮಾಡಿದ್ದು, ಕಣಲ್ ಮಾಡಿದ್ದು. ಹಾಗೆ ಗೈಸ್ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ದ್ರಾಪಕ್ಕರೆ ಅಂತ ಬಾಯಿ ಮುಚ್ಚಬೇಕು ಗೈಸ್. ಲಾಸ್ಟ್ ಟೈಮ್ ಚಿಕನ್ ಮಂದಿ ಮಾಡಿದ್ದಿಲ್ಲ ಹಾಗೆ. ಮತ್ತು ಇದೊಂದು 5 ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಗ್ಯಾಸಲ್ಲಿ ಇಡುವ. ಮತ್ತು ಗೈಸ್ ನೋಡಿ ಅಂತೆ ಗಮ ಗಮ ಅಂತ ಕಮ್ಮನೆಯೊಂದಿಗೆ ಬಂತು ನಮ್ಮ ಮಂದಿ ಗೈಸ್, ಮಟನ್ ಮಂದಿ. ಮತ್ತು ಗೈಸ್ ಅದರ ಮೇಲಿದ್ದ ಮಟನ್ ಪೀಸ್ ಎಲ್ಲ ತೆಗೆದು ಸೈಡ್ಗೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಸೈಡಿಗೆ ಗ್ರೇವಿ ಹಾಕಿದ್ದೆಲ್ಲ, ಸೊ ಅದು. ಮತ್ತು ಮಂದಿ ಜೊತೆ ನಮ್ಮದು ಸಾಲ್ಸ. ಮತ್ತು ಗೈಸು ನಾನು ಸಲ್ಮಾನ್ ಅವರ ಬರ್ತ್ಡೇಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೀನಿ ಅಂತೇಳಿ ನೋಡಿ ನೀವು, ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ. ಹಾಯ್ ಗೈಸ್, ಗೈಸ್ ಏನು ಗೊತ್ತಾ, ತುಂಬಾ ಖುಷಿ ಆಯ್ತು ಇವತ್ತು. ಇವತ್ತು ಅಲ್ಹಮ್ದುಲಿಲ್ಲಾ ನಮ್ಮ ಸಲ್ಮಾನ್ ಅವ್ರದ್ದು ಬರ್ತ್ಡೇ ಮಾಶಾಲ್ಲಾ. ಗೈಸ್ ಇವತ್ತು ಫುಲ್ ಎಲ್ಲ ಹೋಮ್ ಮೇಡ್, ನಾನೇ ರೆಡಿ ಮಾಡಿ ಎಲ್ಲ ಮಾಡಿದ್ದು, ಕೇಕ್, ಪುಡ್ಡಿಂಗ್ ಮತ್ತೆ ಎರಡು ಟೈಪ್ ಇದು ಪುಡ್ಡಿಂಗ್ ಎಲ್ಲ ಮಾಡಿದೆ. ಎಲ್ಲವೂ ಸೂಪರ್ ಟೇಸ್ಟಿ ಆಗಿತ್ತು ಗೈಸ್, ತುಂಬಾ ಖುಷಿ ಆಯ್ತು. ಮತ್ತೆ ಗೈಸ್ ಎಂತ ಗೊತ್ತಾ, ವಿಷಯ ಏನಂತ ಹೇಳಿದ್ರೆ, ನನ್ನ ಅಜ್ಜ ಬಂದಿದ್ರು, ಅಮ್ಮ ಆಂಟಿ ಎಲ್ಲ ಬಂದಿದ್ರು ಗೈಸ್. ಅವರು ಎಂತ ಗೊತ್ತಾ, ಅವರಿಗೆ ಸಲ್ಮಾನ್ ಅವ್ರು ಬರ್ತಾರೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಅವರು ಅಜ್ಜ ಹೇಳಲಿಕ್ಕೆ ಸ್ಟಾರ್ಟ್ ಆಗಿ 4 ದಿವಸ ಏನಾಯ್ತು, ನಾನು ಬರಬೇಕು ಬರಬೇಕು. ಅಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವರ ಜೊತೆ ಅವ್ರು ಮಂಗಳೂರು ಹೋಗುವವರು, ಇಲ್ಲಿ ಪಡುಬಿದ್ರಲ್ಲಿ ಬಿಟ್ಟು ಹೋಗ್ತಾರೆ ಅಂತೇಳಿ ಯಾವಾಗಿಂದನೂ ಹೇಳ್ತಾ ಇದ್ದಾರೆ. ಹಾಗೆ ನಾನು ನಿನ್ನೆ ಕಾಲ್ ಮಾಡಿ ಹೇಳಿದೆ, ನಾಳೆ ಬನ್ನಿ ನೀವು ಅಂತ ಹೇಳಿದೆ. ನಾಳೆ ಬನ್ನಿ, ಸಲ್ಮಾನ್ ಅವರು ಬಿಡ್ತಾರೆ ನಿಮಗೆ, ಅಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದೆ. ಹಾಗಾಗಿ ಪಾಪ ಅವರು ಕೂಡ ಬಂದಿದ್ರು ಆಯ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಬಂದ ಮೇಲೇ ಗೊತ್ತಾಗಿದ್ದು, ನಾನೆಲ್ಲ ರೆಡಿ ಮಾಡ್ತಿರುವಾಗ ಅವ್ರು ನೋಡಿದ್ದು. ಮತ್ತು ನನ್ನ ಅಮ್ಮ ಮತ್ತು ಆಂಟಿ ಉಂಟಲ್ಲ, ಅವರು ಮೊನ್ನೆ ನಮ್ಮ ಶಂಜ ಬಿದ್ದಿದ್ಲು ಇಲ್ಲಿ ಒಳಗಡೆ. ಹಾಗೆ ನಾನು ನನಗೆ ತುಂಬಾ ಅಳು ಬಂತು. ಹಾಗೆ ನಾನು ಮರ್ತಾನೆ ಅಳ್ತಾ ಅಳೋದು ಮರ್ಕೋದು ಏನೋ ಒಂದು ಲ್ಯಾಂಗ್ವೇಜ್ ಒಂದು ಸೈಡ್ ಮರ್ಕೋದು ಅಂತ ಹೇಳ್ತಾರೆ ಕೆಲವರು, ಅಳೋದು ಅಂತ ಹೇಳ್ತಾರೆ ಇರಲಿ. ಹಾಗೆ ನಾನು ಮನೆಗೆ ಕಾಲ್ ಮಾಡಿದ್ದೆ ಅಮ್ಮನಿಗೆ, ನನಗೆ ತುಂಬ ಬೇಜಾರಿತ್ತು ಅವಳು ಬಿದ್ದಲಲ್ಲ ಅಂತೇಳಿ. ಹಾಗಾಗಿ ಉಂಟಲ್ಲ ಅವ್ರು ಬರ್ತೇನೆ ನೋಡ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ಮತ್ತೆ ಆಂಟಿಗೆ ಸ್ವಲ್ಪ ಉಡುಪಿಗೆ ಕೂಡ ಬರಲಿಕ್ಕಿತ್ತು. ಹಾಗೆ ಉಂಟಲ್ಲ ಅವರು, ನಾನು ನಿನ್ನೆ ಕೇಳಿದೆ ಅಮ್ಮನಿಗೆ ಸುಮ್ಮನೆ ಕಾಲ್ ಮಾಡಿ ನಿನ್ನೆ ನಾಳೆ ಬರ್ತೀರಾ ಅಂತ ಕೇಳಿದೆ, ಯಾಕೆ ಅಂತ ಹೇಳಿಲ್ಲ. ಅದಕ್ಕೆ ಅಮ್ಮ ಹೇಳಿದ್ರು ನಾನು ಮತ್ತೆ ಆಂಟಿ ಆದ್ರೆ ಬರ್ಬೇಕಂತ ಇದ್ದೇವೆ ಅಂತ ಹೇಳಿದ್ರು. ಆಯ್ತಾ, ಅವ್ರಿಗೆ ಗೊತ್ತಿಲ್ಲ ಸತ್ಯ ಬರ್ತಾರೆ ಅಂತ ಗೊತ್ತಿಲ್ಲ. ಬಂದ್ರು, ಬಂದ್ಮೇಲೆ ಉಂಟ್ರೆ ಇಷ್ಟು ಖುಷಿ ಆಯ್ತು ಅಂತ. ನಾನು ಮಾಡಿದ್ದು ಇದು ಮಂದಿ ಅದೆಲ್ಲ ಅವರಿಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಗೈಸ್ ನಮಗೂ ತುಂಬಾ ಖುಷಿ ಆಯ್ತು, ಸಲ್ಮಾನ್ ಅವರ ಬರ್ತ್ಡೇ ಗೆಸ್ಟ್ ಆಗಿ ಎಲ್ಲ ಬಂದ್ರಲ್ಲ ಅಂತೇಳಿ. ಮತ್ತೆ ಶಂಜನಿಗೂ ಅಷ್ಟು ತುಂಬಾ ಖುಷಿ ಆಯ್ತು ಅವಳ ಅಜ್ಜಿ ಎಲ್ಲ ಬಂದಿದ್ದು. ಹಾಗೆ ಗೈಸ್ ಫುಡ್ ಎಲ್ಲ ತಿಂದ್ವಿ. ಇವಾಗ ಸಲ್ಮಾನ್ ಅವರು ಉಂಟಲ್ಲ ಡ್ರಾಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಅವ್ರು ಬಂದ್ಮೇಲೆ ಆಯ್ತು ನಾವು ಡ್ರೀಮ್ ಕೇಕ್ ಎಲ್ಲ ಕಟ್ ಮಾಡೋದು, ಅದೇ ಫೈನ್ ಒನ್ ತೋಟೆ ಕೇಕ್ ಅದೆಲ್ಲ ಕಟ್ ಮಾಡೋದು ಅವ್ರು ಬಂದ್ಮೇಲೆ. ಇನ್ಶಾಅಲ್ಲಾ ನೋಡುವ ಹೇಗೆ ಆಗುತ್ತೆ ಏನು ಅಂತೇಳಿ. ಮತ್ತೆ ಗೈಸ್ ನನಗೆ ಸಾಕಾಗ್ಲಿಲ್ಲ ಹಾಗೇನು ಅಂದ್ರೆ, ನಾ 5:30 ಎದ್ದಿದ್ದೇನೆ ಮಾರ್ನಿಂಗು, ಬೇಗನೆ ಎಲ್ಲ ಕುಕ್ಕಿಂಗ್ ಎಲ್ಲ ಆಗಿದೆ. ಹಾಗಾಗಿ ಎಲ್ಲ ಬೇಗನೆ ಊಟ ಎಲ್ಲ ಮಾಡಿ ಇವಾಗೆಲ್ಲ ಪುಡ್ಡಿಂಗ್ ಅದೆಲ್ಲ ತಿಂದ್ಬಿಟ್ಟು ಎಲ್ಲ ಹೋದ್ರು ಗೈಸ್. ತುಂಬಾ ಬೇಜಾರಾಯ್ತು, ನನಗೆ ಕೇಳಿದ್ರು ಬರ್ತೀಯಾ ಅಂತೇಳಿ. ನಾನು ಬರಲ್ಲ ಅಂತ ಹೇಳಿದೆ, ಹೋಗಿ ವಾಪಸ್ ಬರಬೇಕಲ್ಲ, ತುಂಬ ದೂರ ಅಲ್ಲ. ಹಾಗಾಗಿ ಉಂಟಲ್ಲ ಗೈಸ್ ತುಂಬಾ ಬೇಜಾರಾಗ್ತುಂಟು ಅವ್ರು ಹೋಗಿದ್ದು. ನಾವು ಪ್ಲ್ಯಾನಿಂಗೆ ಮಾಡಿರಲಿಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ ಅಂತೇಳಿ. ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋದು ಕೂಡ ಇಲ್ಲ, ನಾವು ಫಸ್ಟ್ ಮ್ಯಾರೇಜ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಫಸ್ಟ್ ಇಯರ್ ಮಾತ್ರ ನಾವು ಸೆಲೆಬ್ರೇಷನ್ ಮಾಡಿದ್ದು. ಇದು ನಾನೇ ಸುಮ್ಮನೆ ಸೆಲೆಬ್ರೇಷನ್ ಮಾಡಿದ್ದೆ, ಯಾಕಂದ್ರೆ ಮನೆಯಲ್ಲೆಲ್ಲ ಐಟಮ್ಸ್ ಎಲ್ಲ ರೆಡಿ ಇತ್ತು. ಖಾಲಿ ಹಾಗೆ ಉಂಟಲ್ಲ, ನಮಗೆ ಖಾಲಿ ಒಂದು ಎಂತ ಬಿರಿಯಾನಿದು ರೈಸ್ ಮತ್ತು ಏನು ಮಟನ್ ತರೋದು ಮಾತ್ರ ನಮಗೆ ಒಂದು ಖರ್ಚು ಅಷ್ಟೇ. ಮತ್ತೆ ಎಲ್ಲ ಐಟಮ್ಸ್ ಇತ್ತು, A to Z ನಾನು ಮಾಡಿದ ಎಲ್ಲ ಐಟಮ್ಸ್ ಇತ್ತು ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಮಾಡಿದ್ದು ಆಯ್ತು, ಸುಮ್ಮನೆ ಮತ್ತೆ ಎಂತ ಅದು ಇಟ್ಟರೆ ಮತ್ತೆ ಸುಮ್ಮನೆ ಬೇರೆ ಟೈಮಲ್ಲ ಮಾಡಬೇಕಲ್ಲ. ಹೀಗೆ ಒಂದು ಹಸ್ಬೆಂಡ್ ಬರ್ತ್ಡೇಗೆ ಒಂದು ಮಾಡಿ ಖುಷಿ ಪಡಿಸುವ ಅಂತೇಳಿ ಮಾಡಿದ್ದು. ಅವ್ರು ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಅಲ್ಹಮ್ದುಲಿಲ್ಲ. ಹಾಗೇ ಲೈಫ್ ಲಾಂಗ್ ಇರಲಿ ಅಂತ ನೀವು ಕೂಡ ಪ್ರೇ ಮಾಡಿ. ಮತ್ತು ಗೈಸ್ ಖುಷಿ ಆಯಿತು. ಓಕೆ ಗೈಸ್, ನೀವು ನನಗೆ ಈಗೇ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಟೇಕ್ ಕೇರ್ ಆಲ್.